ನಿಮ್ ಕಂತ್ ಕಟ್ಟಿಲ್ಲ ಈ ವಾರ 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 ಕಟ್ಟೋದು ನಿಮ್ಮ ಅಕೌಂಟ್ ಹೋಗುತ್ತೆ. ನಾನಂತೂ ಕಟ್ಟಲ್ಲ, ನಿಮ್ಗೆ ಈಗೆಲ್ಲ ಸಾಕ್ಷಿ ಐತೆ ಅಂತ ಹೇಳಿ ನೀವೇನು ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ. ತಗೊಂಡ್ ಹೋಗ್ರಿ ಎಲ್ ಐಸಿ ಆಫೀಸಿಗೆ, ಇದು ಬುಕ್ ಅಲ್ಲ ಕಟ್ಟಿದ್ದಿಲ್ಲ ಐತ್ ನೋಡ್ರಿ. ಪದೇ ಪದೇ ನಾನು ಹೇಳ ಮತ್ತೆ ಪದೇ ಪದೇ ಅಂದ್ರೆ ಸಹಿ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಮಾಡ್ಬೇಕು. ಬ್ಯಾಡಿದ್ರೆ ಬಿಡ್ರಿ ಅಂತಾರ ಎಂಗಲ್ ಟ್ರಾಮ ಗೋವಿಂದ ಗೋವಿಂದ ಕೊಟ್ಟೆ ಕಟ್ತಾರ. ನೀವ್ ಹೆಂಗ್ ಹೇಳ್ತೀರಾ? ನಾ 5 ವರ್ಷ ನಾನು ಲೋನ್ ಮಾಡಿಸಿದ್ದೀನಿ ಹೌದಾ? 14,117 ರೂಪಾಯಿ ಮಾಡಿದ್ರ ಸರಿ ಸರಿ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಳೆ ಕೊಡ್ತೀನಿ. ಆಯ್ತು, ನಮ್ಗೆ ಉಳಿತಾಯ ಪಾಸ್ಬುಕ್ ಬೇಕು, ಆಮೇಲೆ ಎಲ್ ಐ ಸಿ ರಿಸಿಪ್ಟ್ ಬೇಕು, ಎಲ್ಲಾ ಬ್ಯಾಂಕ್ ಒರಿಜಿನಲ್, ಆಮೇಲೆ ಪಿ ಆರ್ ಕೆ ಬಾಂಡ್ ಬೇಕು. ಯಾವ ವಿಮಾ ಕಂಪ್ನಿ ಹಾಕಿದ್ರೆ ಸರ್ ಅದು? ಯಾವ್ ಬರೀ ವಿಮಾ ಕಂಪ್ನಿ ಅಂತ ಹಾಕಿರಲ್ಲ, ಯಾವ ಕಂಪ್ನಿ ಅದು? ಲೈಫ್ ಇನ್ಸೂರೆನ್ಸ್. ಹೌದು, ಲೈಫ್ ಇನ್ಸೂರೆನ್ಸ್. ಯಾವ ವಿಮಾ ಅಲ್ಲಿ ಬರೀ ವಿಮಾ ಕಂಪ್ನಿ ಅಂತ ಐತೆ? ಅಲ್ಲಿ ನೋಡಿ ನೀವೇ ಸ್ಟೇಟ್ಮೆಂಟ್ ಅಂತೀರಾ? ನಮ್ಗೆ 5 ವರ್ಷದ ಪಿ ಆರ್ ಕೆ ಅಮೌಂಟ್ ನೀವ್ ಕಟ್ಟೋದು ವರ್ಷದಿಂದ ವರ್ಷಕ್ಕೆ ಕಟ್ಟೋದು, ಅದ್ರ ಮಾಹಿತಿ ಬೇಕು. ನಾನು ಹೇಳ್ತಾರ ಗೊತ್ತ, ನೀವ್ ಬಂದಿರ ನಿಮ್ ಕೇಳ್ತಾರಿಂದ ಬೇಕು ಸಂಘ ಯಾವಾಗ ಓಪನ್ ಆಗಿದೆ ಅಲ್ಲಿಂದ ಬೇಕು. 2016 ಸ್ಟೇಟ್ಮೆಂಟ್ ಓಪನ್ ಆಗಿದೆ. ಅಕೌಂಟ್ ಓಪನ್ ಎಲ್ಲಿಂದ ಆಗಿದ್ಯೋ ಅಲ್ಲಿಂದ ಸ್ಟೇಟ್ಮೆಂಟ್ 2017 ಆಗಿದೆ. ಯಾವಾಗ ಲೋನ್ ಕೊಟ್ಟಿರ್ತಾರ ಬರ್ತಿರ್ತೀರ ಅಲ್ಲಿಂದ ಗೊತ್ತು ನಮ್ಗೆ. ಅದ್ರ ಉಳಿತಾಯ ಖಾತೆ ಇರ್ಬೇಕಲ್ಲ ಅಲ್ಲಿ. ಉಳಿತಾಯ ಖಾತೆ ಸಿಸಿ ಅಕೌಂಟ್ ಉಳಿತಾಯ ಖಾತೆ ಜಮಾ ಮಾಡ್ಕೊಂಡು ಹೋಗಿದ್ವಿ. ಸರಿ ಸರ್, ನಾವು ನಿಮ್ ಸರ್ ಹತ್ರ ಹೆಡ್ ಆಫೀಸಿಂದ ಫೋನ್ ಮಾಡಿದ್ರು ನಂಗೆ. ನೀವು ಎಲ್ ಐ ಸಿ ಮಾಡುತ್ತಿರೋದು ನಮ್ಮ ನಮ್ ಫ್ಯೂಚರ್ಗೆ ಅಂತ ಹೇಳ್ಕೊಂಡ್ರು. ನೀವು ಎತ್ತಿನ ಸಾಲ ತಗೊಂಡು ನಾಳೆ ಕೊಡ್ತಾರಪ್ಪ ನನ್ನ ಸಾಲ, ಇನ್ನೊಂದು ತಿಂಗಳು ಬಿಟ್ಟ ಕೊಡ್ತೀನಿ. 5 ವರ್ಷ ನಾವು 2.5 ವರ್ಷ 3 ವರ್ಷ ಮಾಡಿದ್ದೇವೆ. ಮಧ್ಯಂತರ ಅರ್ಧ ಕಾಲ್ಕುಳಿ ತಗೊಂಡಿದ್ರಲ್ಲ ಸರ್ ಲೋನ್, ಹೆಚ್ಚಿನ ಲೋನ್ ಲೋನ್ಗೋಸ್ಕರ ಮಾಡಿರ್ತೀನಿ. 90,000 ನಾವು ಕ್ಲಿಯರ್ ಮಾಡಿ ಮತ್ತೆ ಹೊಸ ಲೋನ್ ಒಂದೇ ಸರಿ 90,000 ರೂಪಾಯಿ ಕಟ್ಟಿದ್ದೇವೆ ಒಂದೇ ಸರಿ. 20 ವರ್ಷದಿಂದ ಯಾಕೆ ಕೇಳಿಲ್ಲ ಮತ್ತೆ ಪಾಸ್ ಬುಕ್ ಇದೆಲ್ಲ? ಇದೆಲ್ಲ ಗೋಲ್ ಮಾಲ್ ಅಂತ ಎಲ್ ಐ ಸಿ ಹೇಳಿದ್ರು. ಗೋಲ್ ಮಾಲ್ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಅಲ್ಲ ಈ ಗೋಲ್ ಮಾಲ್ ಸಂಘದ ಹತ್ತು ಕೇಳ್ತಾ ಇದ್ದಾರೆ. ಗೋಲ್ ಮಾಲ್ ಅಂತ ಹೆಂಗ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಈಗ ಗೋಲ್ ಮಾಲ್ ಅದೇ ನಾನು ಹೇಳಿದ್ ಇಷ್ಟೆಲ್ಲ ಇವೆಷ್ಟೋ ಪ್ರಶ್ನೆಗೆ ಏನಲ್ಲಿ ಸಾಕ್ಷಿ ಬಂತಂದ್ರೆ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಾನೆ ಎಲ್ ಐ ಸಿ ನಮಗೆ ಲೋನ್ ತಗೊಂಡಿಂತ ಮುಂಚೆ 4 ತಿಂಗಳು ನಾವು ಉಳಿತಾಯ ಖಾತೆಯಿಂದ ಚಲನೆ ಮಾಡಿದ್ವಿ. ಅಲ್ಲಿಂದ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ನಮ್ಮ ಆ ಉಳಿತಾಯ ಖಾತೆಯಿಂದ ಖಾತೆ ಓಪನ್ ಆಗಿದೆಯಾ ಇಲ್ಲ ಅಂತ ನಮಗೆ ಕನ್ಫರ್ಮ್ ಮಾಡಿ ಕೊಡಿಸೋಣ. ಅದೇ ಅದೇ ಇದೇ ನಿಮ್ಮ ಯಾರು ಮೇಡಮ್ ರೆಸಿಪ್ಟ್ ಇಲ್ಲ ಅಂದ್ರೆ ಯಾರು ತಂದು ಕೇಳ್ಬೋದು? ಅನುರಾಧ ಮೇಡಮ್, ಎಲ್ ಐ ಸಿ ಮಾಡಿಸೋವಾಗ ನಿಮಗೆ ಯಾರು ಬಂದ್ ಮಾಡಿಸಿದ್ರು ಗೊತ್ತಿಲ್ಲ, ನಿಮಗೆ ಯಾವ ಕಾರಣಕ್ಕೂ ಸ್ಲಿಪ್ ಕೊಡಲ್ಲ ಅಂತ ಹೇಳೇ ಮಾಡ್ತೇವೆ ಅಂತ ಹೇಳ್ತಾರ. ಏನ್ ಹೇಳ್ತೀರಿ ಕುತ್ರ? ಕೊಡ್ತೇವೆ ಎಲ್ ಐ ಸಿ ಇಂದ. ನಿಮ್ಮ ನಿಮ್ಮ ಎಸ್ ಪಿ ಎಷ್ಟು ಎಷ್ಟು ವರ್ಷದಿಂದ ಇದಾರು ಕೇಳ್ರಿ? ಇವ್ರಿಗೆ ಗೊತ್ತಿಲ್ಲ ಬಿಡ್ರಿ. ನಾವು ನಿಮ್ಗೆ ಎಷ್ಟು ಮಾಹಿತಿ ಕೇಳ್ಬೇಕು ಅಷ್ಟು ಕೇಳ್ತೀನಿ. ಈಗ ನಾವು ಕೇಳ್ತಿದೀವಿ ಅಂತ ನೀವು ಕೊಡ್ತಿದ್ದೀರ? ನಾವು ದುಡ್ಡು ಕಟ್ಟಿದೀವಿ, ನಾವು ದುಡ್ಡು ಕಟ್ಟಿದ್ರೆ ನೀವು ಗ್ಯಾರಂಟಿ ಸ್ಲಿಪ್ ನೀವಾಗೆ ಕೊಡ್ಬೋದು. ನಾವು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಎಂಟ್ರಿ ಮಾಡಿದ್ವಿ ಆಲ್ರೆಡಿ. ಎಂಟ್ರಿ ಇದೆ
ಈಗ ನೀವ್ ಇದನ್ನ ಇಟ್ಕೊಂಡು ಕೇಳಬಹುದು, ನೀವ್ 5,171 ರೂಪಾಯಿ ನಾವು ಕಟ್ಟಿದೀವಿ ಎಲ್ ಐ ಸಿ ಅಂತ ನಾವು ನೀವ್ ಇಟ್ಕೊಂಡು ಕೇಳಕ್ ನೀವು ರಶೀದಿ ಕೇಳಿದ್ರೆ ನಾವು ರಶೀದಿ ಕೊಡ್ತೀವಿ. ಅಂದ್ರೆ ರಶೀದಿ ಕೊಡ್ತೀವಿ ಇಲ್ಲಿವರೆಗೆ ಕಟ್ಟಿದ ರಶೀದಿ ಕೊಡ್ತೀವಿ. ನಿಮ್ ಕಂತ್ ಕಟ್ಟಿಲ್ಲ ಈ ವಾರ ಅಲ್ಲ ರೀ ಸಂಘ ಶ್ರೇಣಿ ಇದೆ. ಓಕೆ ನಾನು ಹೇಳಿದ್ ಈ ವಾರ ಕಂತ್ ಕಟ್ಟಿಲ್ಲ ಕಟ್ಟಲ್ಲ ಇದೇ ಉದ್ದೇಶ. ಯಾಕೆ ಕಟ್ಟಲ್ಲ ನಮಗೆ ಯಾಕೆ ಕಟ್ಟಲ್ಲ ಅನ್ನೋ ಇವೆಲ್ಲ ಈಗ ಸಿಗ್ಬೇಕು ಸರ್ ನಮ್ಗೆ. ಈಗ ಸಿಕ್ಕ ಮೇಲೆ ನಾವು ಕಟ್ತೀವಿ ನಾವು ಎರಡು ಸೇರಲ್ಲ ಎರಡು ಈ ವಾರದ ಮುಂದಿನ ವರ್ಷ ಸೇರ್ಸಿ ಕಟ್ತೀವಿ ನಾವು ಕಟ್ಟಲ್ಲ ಅಂತ ಹೇಳಿ. ಬಡ್ಡಿ ಆಗಲ್ಲ ನಿಮ್ದು ಎಷ್ಟು ಬಡ್ಡಿ ಬರುತ್ತೆ ನೀವು ವಾರ ವಾರ ಕಟ್ಟದ ಎಲ್ಲಿ ಸೇರುತ್ತೆ ಅದನ್ನ ಹೇಳ್ರಿ ಸರ್. ವಾರ ವಾರ ಕಟ್ಟದ ಇವ್ರು ನಾವಲ್ಲಿ ನಿಮ್ಮ ಎಸ್ ಕೆ ಡಿ ಆರ್ ಪಿ ಟ್ರಸ್ಟ್ ನಂಬರ್ ಕೊಡ್ತಾವಲ್ಲ ಅದ್ ಎಲ್ಲಿ ಸೇರುತ್ತೆ ಅಮೌಂಟ್? ಈ ಬುಕ್ ತಗೊಂಡು ಹೋಗಿ ರೆಡಿಮೇಡ್ ಬ್ಯಾಂಕಿಗೆ ಕರೆ ಮಾಡಿ ನಿಮಗೆ ಕೇಳ್ತಾರೆ ನಿಮಗೆ ಕೇಳಿದ್ರೆ ಸಾಕು. ನಿಮ್ಗೆ ಬ್ಯಾಂಕ್ ಇಂದ ತಂದು ಕೊಡ್ತೀವಲ್ಲ ನಾವು ಸ್ಟೇಟ್ಮೆಂಟ್ ಅದ್ರಲ್ಲಿ ಇದು ಎಂಟ್ರಿ ಅದ ಇಲ್ಲ ನಿಮ್ ವಾರ ವಾರ ಕಟ್ಟೋದು ಅದೆಲ್ಲಿ ಹೋಗುತ್ತೆ ಅಮೌಂಟ್ ಅಂತಂದೆ. ವಾರ ವಾರ ಕಟ್ಟೋದು ನಿಮ್ಮ ಅಕೌಂಟ್ ಗೆ ಹೋಗುತ್ತೆ. ಅದೇ ವಾರ ವಾರ ನೋಡಪ್ಪ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಎಂಟ್ರಿ ಇದ್ರೆ ನೀವ್ ಕಟ್ಟೋದ್ ಕಟ್ಟ್ರಿ ನಾ ಅಂತೂ ಕಟ್ಟಲ್ಲ. ನಿಮ್ಗೆ ಈಗೆಲ್ಲ ಸಾಕ್ಷಿ ಐತೆ ಅಂತ ಬಿಡಿ ನೀವೇನು ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ. ನೀವ್ ತಿಳ್ಕೊಂಡಿರ ಒಗ್ಗಟ್ಟಿದ್ರೆ ಒಗ್ಗಟ್ಟಿನಾದಿರ ಇದ್ದ ನಿಮ್ಗೆ ಹೇಳಪ್ಪ. ವಾರ ವಾರ ಈಗ ಹೇಳಿದ್ರೆ ಬ್ಯಾಂಕಿಗೆ ಸೇರ್ಕೊಂಡ್ರು ವಾರ ವಾರ ಸ್ಟೇಟ್ಮೆಂಟ್ ಇರ್ಬೇಕು ಇಲ್ಲಿಂದ 2016 ಓಕೆನಾ ಅವ್ರ ಅವ್ರ ಒಪ್ಪಿದಾರ ಸರ್ ಅದೇ ರೀತಿ ನಮ್ ಸ್ಟೇಟ್ಮೆಂಟ್ ಕೊಡ್ತಾರ ಮೊದ್ಲ ಒಟ್ಟು ಕೊಟ್ಟಾರ ಎಲ್ಲ ಕೊಡ್ತೇನೆ ನಾನು. ಈ ನಂದು ದುಡ್ಡು ಎದ್ರೊಳಗೆ ಹೇಳ ಎಷ್ಟು ಶ್ರೇಣಿ ಒಳಗೈತಿ ಯಾವುದೇ ರೀ ಮಾರ್ಕ್ ಇಲ್ಲ ಇನ್ನೇ ಎಷ್ಟು ಸಮಟ್ ಪಡ್ತಾ ಇದ್ರಿ ಹೌದಾ ಓಕೆನಾ. ಎಲ್ ಐ ಸಿ ನಿಮ್ ಸಂಘದಲ್ಲಿ ಮಾಡಿಸಿದ್ದೇನೆ ಹೌದಾ? ಎಲ್ ಐ ಸಿ ಪ್ರೀಮಿಯಂ ನ ನಾನ್ ನಿಮ್ ಸಂಘದಲ್ಲಿ ಸಾಲ ಕಟ್ಟಿ ನಿಮ್ ಸಾಲ ಮುಕ್ತರಾಗಿ ನೆಕ್ಸ್ಟ್ ನಮ್ ಉಳಿತಾಯ ತಕೊಂಡು ನಮ್ ಇನ್ನೂ ಪಾಲಿಸಿ ರನ್ನಿಂಗ್ ಇರುತ್ತೆ. ನಾ ಪಾಲಿಸಿ ಸರೆಂಡರ್ ಮಾಡಲ್ಲ. ಅಲ್ಲ ಈ ಕನ್ನಡ ನಾನು ಕನ್ನಡದಾಗಿದ್ದು ನಾನು ಓದ್ ಹೇಳ್ತೇನೆ ಇಲ್ಲ ಅಂತ ಹೇಳಿಲ್ಲ. ಯಾಕ ನೀ ಮಾಡಲ್ಲ ಅಂತ ಹೇಳ್ತಾರೆ ಮಾಡಲ್ಲ ಅಂತ ಹೇಳ್ತೀನಿ ಮಾಡಲ್ಲ ಅಂದಿದ್ದು ಬೇಡ ನೀ ಕನ್ನಡ ನಾನು ಬಂದ್ ಮಾಡ್ತಾನೆ ಅಂತ ಹೇಳ್ತಾರೆ. ಬರ್ಲಿಲ್ಲ ತಂದೆ ನೀ ಮಾಡ್ಕೊಡ್ರಿ ಈಗ ಸೈನ್ ಕೊಡ್ತೇನೆ ತಡ್ರಿ. ಅಲ್ಲ ಎಷ್ಟು ನಮ್ಮ ಇದು ಬಿಟ್ಟು ಬೇರೆ ಎಲ್ಲಿ ಕಟ್ಟಬಾರ್ದು ಬಿಟ್ಟು ಸರ್ ಇರ್ಬದ್ರಪ್ಪ ಅವ್ರದ್ದು ಬಿಟ್ಟು ನಾಳೆ ನಮ್ಗೆ ಇದ ಮೇಡಮ್ ಬಂದಿದ್ರು ಇದ ಸರ್ ಬಂದಿದ್ರು ಅಂತ ಕೇಳಾಕ ಯಾರು ನಿಮ್ ವಿಮಾ ಕಂಪ್ನಿ ಹೋಗಾಕ ಅದಕ್ಕೆ ಬಾಂಡ್ ಬೇಕಲ್ಲ ಅವ್ರ ಅಂತಾರ ಬ್ಯಾಡದ್ರ ಬಿಡ್ರಿ ಅಂತಾರ. ಈ ಇಷ್ಟ ಕಟ್ಟಿದ್ ಮಾ ವೆಂಕಟರಾಮ ಗೋವಿಂದ ಗೋವಿಂದ ನಾ ಆಮೇಲೆ ತಗೊಂಡು ಹೋಗ್ರಿ ಎಲ್ ಐ ಸಿ ಆಫೀಸಿಗೆ. ಇದು ಬುಕ್ ಅಲ್ಲ ಕಟ್ಟಿದ್ದು ಇಲ್ಲ ಐತೆ ನೋಡ್ರಿ ಸ್ಟೇಟ್ಮೆಂಟ್ ಎಲ್ಲ ಅಂತಂದು. ಬಾಂಡ್ ಎಮ್ ಐ 5,000 ಸರ್. ಯಾರ್ದು? ಮಂಜುಳಾ ಪಾಟಂಕರ್. ಒಂದು ಅಲ್ಲ ನಂಬರ್ 2 ನಂಬರ್ 2 ಹತ್ರ ನಂಬರ್ 3 ನಳಿನಾ ಜೋಗಾರ್ ಅವ್ರದ್ದು 10,000 ಸರ್. ಆಮೇಲೆ ಪೂರ್ಣಿಮಾ ಹೊನ್ನಾಳಿ 5 ಎಮ್ ಐ ಡಿ ನಂಬರ್. ಆಮೇಲೆ ಜಯಶ್ರೀ ಹೊನ್ನಾಳಿ ನಂಬರ್ 6 ಇಷ್ಟೇ ಸರ್. ನಾಲ್ಕು ಜನ ಒಟ್ಟು 5 ಜನ ಇದಾರೆ ಸರ್. 4 ದಿನದ್ದು ಬೇಕು ಬಿಟ್ಟಿದ್ದಾರೆ ಸರ್. ಇಬ್ಳಾರ ಇಬ್ಳಾರ ಬಂದು ಜಾಯ್ನ್ ಆಗಿ ಮತ್ತೆ ಬಿಟ್ಟಿದ್ದಾರೆ. ಹೌದಾ? ಆಯ್ತಾ ಯಾವ ಯೋಜನೆ? ಅವಾಗ ಹೇಳಿದ್ನಲ್ಲ ಅವಾಗ ಅಂದ್ರೆ
ನಾ ವಿಡಿಯೋ ಮಾಡ್ದಂಗಂತ ಅಲ್ಲ ಸರ್, ನೀವು ಹೇಳಿದ್ರೆ ಮಾಡಿ, ನಮ್ಗೆ ಸಾಕ್ಷಿ ಬೇಕಲ್ಲ. ನಿಮ್ಗೆ ಅಲ್ಲ ಮತ್ತೆ ಹೇಳಿದ್ರಲ್ಲ, ನೀವು ಸೈನ್ ಮಾಡಿದ್ರೆ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಮತ್ತೆ ಯಾಕೆ ಬಂದಿದ್ರ? ಮಾಡಲ್ವಾ? ನಮ್ ಇದಕ್ಕೆ ನೀವ್ ಯಾಕೆ ಕಟ್ಟಿಲ್ಲ? ಮೀಟಿಂಗ್ ಮಾಡಿದ್ದಕ್ಕೆ ನಾನು ಸೈನ್ ಮಾಡಿದ್ದೆ, ಅದ್ ನೀವು ಸ್ಪೆಷಲ್ ಆಗಿ ನೀವು ನಿರ್ಣಯ ಮಾಡ್ಕೊಂಡಿರೋದಕ್ಕೆ ನಾನು ಸೈನ್ ಮಾಡಿಲ್ಲ. ಹೌದಾ? ನಾನು ತಂದ್ಬಿಡ್ತೇನೆ ಅಂತ ಹೇಳಿದ್ದೆ. ಓಕೆ ಓಕೆ ಆಯ್ತು.